श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागि अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 11 विश्वरूप दर्शन योग संपुट 67 पाहे तवते कुरुक्षेत्र तैसे ची दोही भागी धाले गोत्र वीरवर्षताति शस्त्रास्त्र संघाटवरी। ನೋಡಿದನಾಗ ಆ ಕುರುಕ್ಷೇತ್ರ ಅದೇ ರೀತಿ ಎರಡೂ ಕಡೆಗೆ ಗೋತ್ರ ವೀರರು ವರ್ಷಿಸುತ್ತಿದ್ದರು ಶಸ್ತ್ರಾಸ್ತ್ರ ಅನ್ಯೋನ್ಯ ಸೈನಿಕರ ಮೇಲೆ. ಅರ್ಜುನನು ಆಗ ಕುರುಕ್ಷೇತ್ರವನ್ನು ಮೊದಲಿನಂತೆ ನೋಡಿದನು. ಅದೇ ರೀತಿ ಎರಡೂ ಕಡೆಗೆ ಗೋತ್ರಜರನ್ನು ನೋಡಿದನು. ಆಗ ಯುದ್ಧ ಭೂಮಿಯಲ್ಲಿಯ ವೀರರು ಅನ್ಯೋನ್ಯ ಸೈನಿಕರ ಮೇಲೆ ಶಸ್ತ್ರಾಸ್ತ್ರ ಪ್ರಹಾರ ಮಾಡುತ್ತಿದ್ದರು. ತಯಾ ಬಾಣಾಂಚಿಯ ಮಾಂಡವ ಆತು ತೈಸಾತಿ ರಥು ಆಹೇ ನಿವಾಂತು ಧುರೇ ಬೈಸಲಾ ಲಕ್ಷ್ಮೀಕಾಂತು ಆಪಣ ತಳಿ. ಆ ಬಾಣಗಳ ಮಂಟಪದಲ್ಲಿ ರಥವು ಸ್ವಸ್ಥವಾಗಿ ನಿಂತುಕೊಂಡಿತ್ತಲ್ಲಿ ಶ್ರೀಕೃಷ್ಣ ಕುಳಿತಿದ್ದನು ಸಾರಥಿಯ ಸ್ಥಾನದಲ್ಲಿ, ತಾನು ಕೆಳಗೆ ನಿಂತಿದ್ದನು. ಆ ಕುರುಕ್ಷೇತ್ರದಲ್ಲಿ ವೀರ ಯೋದ್ಧಾಗಳ ಬಾಣಗಳ ಮಂಟಪದಲ್ಲಿ ಕೃಷ್ಣಾರ್ಜುನರ ರಥವು ಸ್ವಸ್ಥವಾಗಿ ನಿಂತುಕೊಂಡಿತ್ತು. ಶ್ರೀಕೃಷ್ಣನು ಸಾರಥಿಯ ಸ್ಥಾನದಲ್ಲಿ ಕುಳಿತಿದ್ದನು ಹಾಗೂ ತಾನು ಕೆಳಗೆ ನಿಂತುಕೊಂಡಿದ್ದನ್ನು ನೋಡಿದನು. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾ ಪ್ರಕೃತಿಂಗತಃ. ಅರ್ಜುನನೆಂದನು, ಹೇ ಜನಾರ್ದನ, ನಿನ್ನ ಈ ಸೌಮ್ಯ ಮನುಷ್ಯ ರೂಪವನ್ನು ನೋಡಿ ನನ್ನ ಮನಸ್ಸು ಸ್ವಸ್ಥತೆಯನ್ನು ಹೊಂದಿದೆ. ಈಗ ನಾನು ಮೊದಲಿನಂತೆ ಸಾವಧಾನನಾಗಿರುವೆ. ಏವಂ ಮಾಗೀಲ ಜೈಸೆ ತೈಸೆ ತೇಣೆ ದೇಖಿಲೆ ವಾರ್ಯ ವಿಲಾಸೆ ಮಗಮಣೆ ಜಿಯಾಲೋ ಐಸೆ ಜಾಹಲೆ ಆತ. ತಾನು ಪ್ರಾರ್ಥಿಸಿದಂತೆ ಆದದ್ದನ್ನು ಸಹಜವಾಗೆ ಪರಾಕ್ರಮಶಾಲಿಯು ನೋಡಿದ ನಾವಾಗ್ಗೆ. ಆಗ ಶ್ರೀಕೃಷ್ಣನಿಗೆ ಅಂದನು, ಬದುಕಿದೆ ನೀವಾಗ್ಗೆ ಎಂದು ಅನಿಸುವುದು. ತಾನು ಪ್ರಾರ್ಥಿಸುವಂತೆ ಸಹಜವಾಗಿಯೇ ಆದದ್ದನ್ನು ಆ ಪರಾಕ್ರಮಶಾಲಿಯಾದ ಅರ್ಜುನನು ನೋಡಿದನು. ಆಗವನು ಶ್ರೀಕೃಷ್ಣನಿಗೆ, ಹೇ ಕೃಷ್ಣ, ನಾನು ಈಗ ನಿಜವಾಗಿ ಬದುಕಿದೆನೆಂದು ಅನಿಸುವುದೆಂದನು. ಬುದ್ಧಿ ತೇ ಸಾಂಡೋನಿ ಜ್ಞಾನ ಭೇಣೆ ಒಳಗಲೆ ರಾನ ಅಹಂಕಾರೆ ಸೀಮನ ದೇಶಧಡಿ ದಾಹಲೆ. ಬುದ್ಧಿಯನ್ನು ತೊರೆದು ಜ್ಞಾನ ಭಯದಿಂದ ಸೇರಿತ್ತು ವನ ಅಹಂಕಾರದೊಂದಿಗೆ ಮನ ದೇಶಾಂತರ ಹೋಗಿತ್ತು. ಜ್ಞಾನವು ಬುದ್ಧಿಯನ್ನು ತೊರೆದು ವನವಾಸಕ್ಕೆ ಹೋಗಿತ್ತು. ಅದೇ ರೀತಿ ಮನಸ್ಸು ಅಹಂಕಾರದೊಂದಿಗೆ ದೇಶಾಂತರ ಹೋಗಿತ್ತು. ಇಂದ್ರಿಯೇ ಪ್ರವೃತ್ತಿ ಭುಲಲಿ ವಾಚಾ ಪ್ರಾಣ ಚುಕಲಿ ಐಸಿ ಆಪಾ ಪರಿ ಹೋತಿ ದಾಲಿ ಶರೀರಗ್ರಾಮಿ. ಇಂದ್ರಿಯ ಮರೆತವು ತಮ್ಮ ಪ್ರವೃತ್ತಿಯನ್ನು, ವಾಣಿಯೂ ಕಳೆದುಕೊಂಡಿತ್ತು ಮಾತನಾಡುವುದನ್ನು. ಹೀಗೆ ಹೊಂದಿದ್ದವು ದುರ್ದಶೆಯನ್ನು ಶರೀರದಲ್ಲಿಯ ಎಲ್ಲ ಇಂದ್ರಿಯಗಳು. ನಿಜವಾಗಿ ಹೇಳಬೇಕೆಂದರೆ ಇಂದ್ರಿಯಗಳು
ತಮ್ಮ ಪ್ರವೃತ್ತಿಯನ್ನು ಮರೆತು ಬಿಟ್ಟಿದ್ದವು ಹಾಗೂ ವಾಣಿಯು ಮಾತನಾಡುವ ಪ್ರವೃತ್ತಿಯನ್ನೇ ಕಳೆದುಕೊಂಡಿತ್ತು. ಈ ರೀತಿಯಾಗಿ ಶರೀರದಲ್ಲಿಯ ಎಲ್ಲ ಇಂದ್ರಿಯಗಳು ದುರ್ದಶೆಯನ್ನು ಹೊಂದಿದ್ದವು. ತಿಯೇ ಆಘವೀಚಿ ಮಾಗುತಿ ಜೀವಂತ ಭೇಟಲಿ ಪ್ರಕೃತಿ ಆತಾ ಜಿತಾಣೆ ಶ್ರೀಮೂರ್ತಿ ಜಾಹಲೆ ಇಯ. ಅವೆಲ್ಲ ಮತ್ತೆ ತಿರುಗಿ ಚೇತನಗೊಂಡವು ಮೊದಲಿನಂತಾಗಿ. ಶ್ರೀಕೃಷ್ಣನಿಂದಲೇ ಈಗ ಇವುಗಳಿಗಾಗಿ ಜೀವಂತತನ ಪ್ರಾಪ್ತವಾಯಿತು. ಈಗ ಅವೆಲ್ಲವೂ ಮತ್ತೆ ತಿರುಗಿ ಮೊದಲಿನಂತೆ ಚೇತನಗೊಂಡವು. ವಾಸ್ತವಿಕವಾಗಿ ಶ್ರೀಕೃಷ್ಣನಿಂದಲೇ ಈಗ ಇವೆಲ್ಲವುಗಳಿಗೆ ಜೀವಂತತನ ಪ್ರಾಪ್ತವಾಗಿರುತ್ತದೆ. ಐಸೇ ಸುಖಜೀವಿ ಘೇತಲೆ ಮಗ ಕೃಷ್ಣಾತೇಜಿ ಮಣಿತಲೆ ಮಿಯಾ ತುಮಚೆ ರೂಪ ದೇಖಿಲೆ ಮಾನುಷಹೇ. ಹೀಗೆ ಮನಸ್ಸಿನಲ್ಲಿ ಹೊಂದಿ ಆನಂದವನ್ನು ಶ್ರೀಕೃಷ್ಣನಿಗೆ ಹೇಳಿದನು, ನಾನು ಈಗ ನಿನ್ನ ರೂಪ ನೋಡಿದೆನು ಮನುಷ್ಯ ಭಾವದ. ಈ ರೀತಿಯಾಗಿ ಮನಸ್ಸಿನಲ್ಲಿ ಆನಂದ ಹೊಂದಿ ಶ್ರೀಕೃಷ್ಣನಿಗೆ ನಾನು ಈಗ ನಿನ್ನ ಮನುಷ್ಯ ಭಾವದ ರೂಪ ನೋಡಿದೆನೆಂದನು. ಹೇ ರೂಪ ದಾಖವಣೆ ದೇವರಾಯ ಕೀಮದ ಆಪಲ್ಯ ಚುಕಲಿಯ ಬುಝಾವೋನಿತುವ ಮಾಯ ಸ್ತನಪಾ ನದಿಧಲೇ. ಈ ರೂಪ ತೋರಿಸುವುದೆಂದರೆ ಶ್ರೀಕೃಷ್ಣ ತಪ್ಪಿಸಿಕೊಂಡ ಮಗುವಾದ ನನ್ನ ರಮಿಸಿ ಮಾರಿಸಿದಂತಾಯಿತು ಸ್ತನ್ಯಪಾನ ತಾಯಿಯಾದ ನೀನು. ಹೇ ಕೃಷ್ಣ, ನೀನು ಈ ರೂಪ ತೋರಿಸುವುದೆಂದರೆ ತಪ್ಪಿಸಿಕೊಂಡ ಮಗುವಾದ ನನ್ನನ್ನು ತಾಯಿಯಾದ ನೀನು ರಮಿಸಿ ಸ್ತನ್ಯಪಾನ ಮಾಡಿಸಿದಂತಾಯಿತು. ಜೀ ವಿಶ್ವರೂಪಾಚಿಯ ಸಾಗರಿ ಹೋತೋ ತರಂಗಮವಿತ ವಾವೇ ವರಿ ತೋಯಿಯೇ ನಿಜ ಮೂರ್ತಿ ತಾ ತೀರಿ ನಿಗಾಲುವಾತ. ವಿಶ್ವರೂಪವೆಂಬ ಸಾಗರದಲ್ಲಿ ದಾಟುತ್ತಿದ್ದೆನು ಕೈಯಿಂದ ಸರಿಸುತ್ತ ತೆರೆಗಳನ್ನಲ್ಲಿ, ಈಗ ಈ ನಿಜಮೂರ್ತಿಯ ದಂಡೆಯನ್ನಿಲ್ಲಿ ತಲುಪಿರುವೆನು. ಹೇ ಕೃಷ್ಣ, ವಿಶ್ವರೂಪವೆಂಬ ಸಾಗರದಲ್ಲಿ ನಾನು ನನ್ನ ಕೈಯಿಂದಲೇ ತೆರೆಗಳನ್ನು ಸರಿಸುತ್ತ ದಾಟುತ್ತಿದ್ದೆನು, ಆದರೆ ಈಗ ಈ ನಿಜಮೂರ್ತಿ ಎಂಬ ದಂಡೆಯನ್ನಿಲ್ಲಿ ಬಂದು ತಲುಪಿದೆನು. ಐಕೆ ದ್ವಾರಕಾಪುರ ಸುಹಾಡ ಮದ ಸುಖತಿಯಾಜಿ ಝಾಡ ಹೇ ಭೇಟಿ ನವೇ ಬಹುಡ ಮೇಘಾಂಸ ಕೇಳ. ಹೇ ದ್ವಾರಕಾಧೀಶ ಕೇಳು, ಒಣಗುತ್ತಿರುವ ವೃಕ್ಷ ನಾನಾಗಿರಲು ಇದು ಕೇವಲ ದರ್ಶನವಲ್ಲ ನನಗೆ ಮೋಡವಾಗಿರಲು ನೀನೇ ಮಳೆ ಸುರಿಸಿದಂತಾಯಿತು. ಹೇ ದ್ವಾರಕಾಧೀಶ ಶ್ರೀಕೃಷ್ಣ ಕೇಳು, ನಾನು ಒಣಗುತ್ತಿರುವ ವೃಕ್ಷನಂತಿರುವೆನು, ಹೀಗಿರುವಾಗ ಇದು ಕೇವಲ ನಿನ್ನ ದರ್ಶನವಾಗಿರದೆ ಇದು ನನಗೆ ಮೋಡವಾಗಿರುವುದು, ಆದ್ದರಿಂದ ನನ್ನ ಮೇಲೆ ನೀನೇ ಮಳೆ ಸುರಿಸಿದಂತಾಯಿತು. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.